ಚಿಕ್ಕಮಗಳೂರು ಕಾಂಗ್ರೆಸ್ನಲ್ಲಿ ಲಿಂಗಾಯತ ಪ್ರಾಬಲ್ಯ ಅಡೆತಡೆಗಳನ್ನ ಮೀರಿ ಟಿಕೆಟ್ ಗಿಟ್ಟಿಸಿದ ತಮ್ಮಯ್ಯ ಒಕ್ಕಲಿಗ ವರ್ಸಸ್ ಲಿಂಗಾಯತ ಫೈಟ್ನಲ್ಲಿ ಯಾರಿಗೆ ವಿಜಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದೆ ಹೆಚ್ ಡಿ ತಮ್ಮಯ್ಯ ಇನ್ನು ಕಾಂಗ್ರೆಸ್ಗೆ ಬರೋಕೆ ಮೊದಲು ಹೆಚ್ ಡಿ ತಮ್ಮಯ್ಯ ಕಾಂಗ್ರೆಸ್ಸಿಗೆ ಬರ್ತಾರೆ ಹೆಚ್ ಡಿ ತಮ್ಮಯ್ಯ ಟಿಕೆಟ್ ಹೊಡಿತಾರೆ ಈ ಚರ್ಚೆ ಆಗಿದ್ದು ಇದನ್ನು ನಾವು ಹೇಳಿದ್ವಿ ಕಾಂಗ್ರೆಸ್ಗೆ ಬರೋಕ್ಕೂ ಮೊದಲು ನನಗೆ ಬಿ ಜೆ ಪಿ ಟಿಕೆಟ್ ಬೇಕು ಅಂತ ಒಂದು ರ್ಯಾಲಿಯನ್ನು ಕೂಡ ಮಾಡ್ತಾರೆ ಸುಮ್ಮನೆ ಚರ್ಚೆ ಮಾಡ್ದಂಗೆ ಮಾಡೋದು ಹೆಂಗೋ ಅವಕಾಶ ಕೊಡೋಲ್ಲ ಅಂತ ಗೊತ್ತು ಇಪ್ಪತ್ತೈದು ವರ್ಷ ಬಿ ಜೆ ಪಿಗಾಗಿ ದುಡ್ದು ನನಗೆ ಟಿಕೆಟ್ ಇಲ್ಲ ಅಂತಾಗ ನಾನು ಕೇಳ್ತೀನಿ ಆಕಾಂಕ್ಷಿ ಕೊಡಲ್ಲ ಆಮೇಲೆ ಜೆ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೆಚ್ ಡಿ ತಮ್ಮಯ್ಯ ಮಾಡ್ತಾರೆ ಅನ್ನೋ ಇನ್ಸೈಡ್ ಸ್ಟೋರಿಯನ್ನು ಹೇಳಿದ್ವಿ ಅದೇ ಆಯಿತು ಫೈನಲ್ ಆಗಿ ಟಿಕೆಟ್ ಕೂಡ ಆಗಿದೆ ಸಿಟಿ ರವಿಯ ಭದ್ರಕೋಟೆಯಲ್ಲಿ ಸಿಟಿ ರವಿ ಜೊತೆ ದಶಕಗಳ ಕಾಲ ಆಪ್ತನಾಗಿ ದುಡಿದಂಥ ಲಿಂಗಾಯತ ಸಮುದಾಯದ ಹೆಚ್ ಡಿ ತಮ್ಮಯ್ಯ ಇದೀಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಗಾಯತ್ರಿ ಶಾಂತೇಗೌಡ ಮತ್ತೊಂದು ಕಡೆ ಹರೀಶ್ ಮತ್ತೊಂದು ಕಡೆ ಮಾಡಿ ಮನೆ ಸತೀಶ್ ಎಲ್ಲರೂ ಕೂಡ ಕಾಂಗ್ರೆಸ್ನ ಟಿಕೆಟ್ಗಾಗಿ ಚರ್ಚೆ ನಡೆಸ್ತಾ ಇದ್ರು ಇಲ್ಲ ಗಾಯತ್ರಿ ಶಾಂತೇಗೌಡರಿಗೆ ಟಿಕೆಟ್ ಆಗ್ಬೋದು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ ಹೆಚ್ ಡಿ ತಮ್ಮಯ್ಯ ಅವ್ರನ್ನ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ನಡೀತಿತ್ತು ಇದ್ರ ಮಧ್ಯೆ ಹೆಚ್ ಡಿ ತಮ್ಮಯ್ಯ ವರ್ಸಸ್ ಇದೀಗ ಸಿಟಿ ರವಿ ರವಿ ಇಲ್ಲಿ ಒಂದು ಕಡೆ ಒಕ್ಕಲಿಗ ವರ್ಸಸ್ ಲಿಂಗಾಯತ ವಾರ್

ಕಾಂಗ್ರೆಸ್ ಒಗ್ಗಟ್ಟನಿಂದ ಸಾಗಿದ್ರೆ ಈ ಎಲ್ಲಾ ಜಾತಿ ಲೆಕ್ಕಾಚಾರ ಕಾಂಗ್ರೆಸ್ ಪರವಾಗಿದೆ ಪರವಾಗಿದೆ ಪರವಾಗಿ ರವಿಗೆ ಪ್ರಬಲ ಪೈಪೋಟಿಯನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೊಂದು ಕಡೆ ಸಿಟಿ ರವಿ ವಿರುದ್ಧ ಭುಗಿಲೆದ್ದಂತ ವೀರಶೈವ ಆಯ್ತು ಅದು ಫೇಕ್ ಆಗಿದ್ರು ಕೂಡ ಒಂದಷ್ಟು ಡ್ಯಾಮೇಜ್ ಅನ್ನ ತಂದು ಕೊಡತು ಆ ನಂತರದಲ್ಲಿ ಅವರನ್ನ ಬಂಧಿಸಲಾಯ್ತು ಏನೇ ಏನಾದ್ರೂ ಕೂಡ ಸಿಟಿ ರವಿ ಅವರ ಪ್ರಾಬಲ್ಯವಿರುವಂತಹ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದ ಸೇ ಸಾಗಿದ್ರೆ ಅದಕ್ಕೆ ಜೆಡಿಎಸ್ ಜೆಡಿಎಸ್ ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿದ್ರೆ ಒಂದಷ್ಟು ವ್ಯತ್ಯಾಸಗಳಾದ್ರೂ ಸಿಟಿ ರೀ ಅನ್ಕೊಂಡಷ್ಟು ಈಗ ವಿಧಾನಸಭಾ ಕ್ಷೇತ್ರ ಸಿಟಿ ರವಿಗೆ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದಾದ್ಮೇಲೆ ಸಿಟಿ ರವಿ ಲಿಂಗಾಯತರ ವಿರೋಧ ಕಟ್ಕೊಂಡ್ರು ಎಲ್ಲ ಆರೋಪ ಚರ್ಚೆ ಎಲ್ಲ ಬಂದ್ಮೇಲೆ ಮೇಲೆ ಅಷ್ಟೇ ಸಿಟಿ ರವಿ ಅವರು ಲಿಂಗಾಯತ ಸಮಾವೇಶವನ್ನು ಮಾಡ್ತಾರೆ ಮಾಡಿದ್ರು ಚಿಕ್ಕಮಂಗ್ಳೂರಲ್ಲಿ ಬಟ್ ಆ ಸಮಾವೇಶಕ್ಕೆ ಸಿ ಹೋಗಿ ಕಾರಣದಿಂದಾಗಿ ಅವರ ಪತ್ನಿ ಕಣ್ಣೀರ ಆಕೆಯಲ್ಲಿ ಮಾತನಾಡಿದ್ರು ಸಿಟಿ ರವಿ ಯಾವುದೇ ಕಾರಣಕ್ಕೂ ಲಿಂಗಾಯತರ ವಿರೋಧಿ ಅಲ್ಲ ಅಂತ ಆದ್ರೆ ಬಿಜೆಪಿ ಪಕ್ಷದ ಕೆಲವೊಂದಿಷ್ಟು ಬದಲಾವಣೆಗಳು ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇದೆ ಬಿಜೆಪಿಗ್ರೆ ಈಗ ಲಿಂಗಾಯತ ವಿರೋಧಿಗಳಾಗಿದ್ದಾರೆ ಶೆಟ್ಟರ್ ಶೆಟ್ಟರ್ ವಿಚಾರ ಆಗಿರ್ಬೋದು ಆಯ್ನ ಮಂಜುನಾಥ್ ವಿಚಾರ ಆಗಿರ್ಬೋದು ಲಕ್ಷ್ಮಣ್ ಸೌದಿ ವಿಚಾರ ಆಗಿರ್ಬೋದು ಯಡಿಯೂರಪ್ಪಗೂ ಕೂಡ ಒಂದ್ ರೀತಿ ಬೆನ್ನಿಕ್ ಚೂರು ಆಗ್ತದೆ ಬಿಜೆಪಿ ಅಂದ್ರೆ ಲೆಕ್ಕಾಚಾರದಲ್ಲಿ ಇದ್ದಾರೆ ಹಾಗಾಗಿ ಲಿಂಗಾಯತ ವೋಟರ್ಸ್ ಏನ್ ಮಾಡ್ತಾರೆ ಈ ಬಾರಿ ತುಂಬ ಸಸ್ಪೆನ್ಸ್ ಆಗಿ ಕುತೂಹಲವಾಗಿ ಉಳ್ಕೊಂಡಿದೆ ಸೊ ಚಿಕ್ಕಮಗ್ಳೂರ್ ವೀಕ್ಷಕರ ಇನ್ನೇನು ಮೇ ಹತ್ತಕ್ಕೆ ಮತದಾನ ಹದಿಮೂರಕ್ಕೆ ಫಲಿತಾಂಶ ಈ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದು ಕಳಕಳಿಯ ಮನವಿ ಇರುತ್ತೆ ಯಾವುದೇ ಕ್ಷೇತ್ರ ಆಗಿರ್ಬೋದು ಅಭ್ಯರ್ಥಿಗಳು ಯಾರೇ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಯಾರು ಒಳ್ಳೆಯವರು ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯತೆ ಇದೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ಶಾಸಕರಾಗಿ ನಿಮ್ಮ ಕೆಲಸವನ್ನು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಮಗಾಗಿ ಸೇವೆ ಮಾಡುವಂಥ ವ್ಯಕ್ತಿತ್ವ ಯಾವ ವ್ಯಕ್ತಿಗಿದೆ ಅದರನ್ನು ನೋಡಿ ಆಯ್ಕೆ ಮಾಡಿ ದುಡ್ಡುಗೋ ಇಲ್ಲ ಪಕ್ಷದ ಆಮಿಷಗಳಿಗೋ ಮಾರು ಹೋಗ್ಬೇಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಮಾರಾಟ ಮಾಡಬೇಡಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ